ಕಾಂಗ್ರೆಸ್ನಲ್ಲಿ ಮತ್ತೆ ಮೂಲ ವಲಸಿಕ ಫೈಟ್ ಶುರುವಾಯ್ತಾ ಅಂತ ಹೇಳಿ ಬೇರೆ ಪಕ್ಷದಿಂದ ಬಂದು ಗುಂಪು ಕಟ್ತಾ ಇರೋದು ಯಾರು ಯಾರನ್ನ ನೇರವಾಗಿ ಹೇಳ್ತಾ ಇದ್ರೆ ಬೇರೆ ಪಕ್ಷದಿಂದ ಬಂದು ಕಾಂಗ್ರೆಸ್ ಹಾಳು ಮಾಡ್ತಾ ಇರೋದಾದ್ರೂ ಯಾರು ಸೊ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಟಕ್ಕರ್ ಕೊಟ್ಟಿದ್ದು ಇವರಿಗೇನ ಬಂದಿರೋರು ಯಾರು ಮೂಲ ಯಾರಿದ್ದಾರೆ ವಲಸಿಗರು ಯಾರಿದ್ದಾರೆ ನೋಡೋಣ ಮೂಲ ಮತ್ತು ವಲಸಿಗರು ಅವ್ರು ಹೇಳ್ತಾ ಇರೋದೇನು ಆಚೆಯಿಂದ ಬಂದಿರೋರು ಅಧಿಕಾರಕ್ಕೋಸ್ಕರ ಬಂದಿರೋರು ಈ ರೀತಿ ಮಾಡ್ತಾ ಇದ್ದಾರೆ ಮೂಲ ಕಾಂಗ್ರೆಸ್ನಲ್ಲಿರುವಂಥವ್ರು ಯಾರು ಈ ರೀತಿ ಮಾಡಲ್ಲ ಪಕ್ಷವನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾರೆ ಅಂತ ಸಿದ್ದರಾಮಯ್ಯನವರು ಪದಮಿ ಶಾಸಕರು ವಲಸಿಗ ಟೀಮ್ನಲ್ಲಿರೋರು ಜೆ ಡಿ ಎಸ್ ನಲ್ಲಿದ್ದು ಜನತಾ ಪಕ್ಷ ಆಮೇಲೆ ಜೆ ಡಿ ಎಸ್ ಅದಾದ ನಂತರ ಈಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿದ್ದಾರೆ ಅಧಿಕಾರಕ್ಕೋಸ್ಕರ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಜೆ ಡಿ ಎಸ್ನಲ್ಲಿ ನಲ್ಲಿ ಅಂತಲೇ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದು ಅನ್ನೋದಿದೆ ಹಾಗಾಗಿನೇ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರ ವಲಸಿಗರು ಹೋದ್ರು ಅವರೇನಾ ಇನ್ನೊಬ್ಬರು ಬರ್ತಾರೆ ಜಮೀರ್ ಅಹಮದ್ ಅವರು ಸೊ ಈಗ ಎಲ್ಲ ಚರ್ಚೆಗಳು ಮುಖ್ಯಮಂತ್ರಿಯ ವಿಚಾರವನ್ನು ಶುರು ಮಾಡಿದ್ದು ಬೆಂಕಿಗೆ ತುಪ್ಪ ಶುರು ಆರಂಭ ಮಾಡಿದ್ದು ಜಮೀರ್ ಅಹಮದ್ ಅವರು ಚಾಮರಾಜಪೇಟೆಯ ಶಾಸಕರು ವಲಸಿಗ ಟೀಮ್ನಲ್ಲಿ ಇವ್ರಿಗೂ ಹೇಳಿದ್ರ ಆಚೆಯಿಂದ ಬರುವಾಗ ಅಧಿಕಾರಕ್ಕೋಸ್ಕರ ಬಂದವರು ಅಂತಂದ್ರೆ ಇವರ ಯಾಕಂದ್ರೆ ಕಳೆದ ಬಾರಿ ಮಂತ್ರಿ ಆದಂಥ ಸಂದರ್ಭದಲ್ಲಿ ಮಂತ್ರಿ ಮಾಡಿದ್ರು ಅವ್ರನ್ನ ಬಂದಿದ್ದು ಜೆ ಡಿ ಎಸ್ನಿಂದ ಬಂದರು ಮಂತ್ರಿ ಮಾಡಿದರು ಸೊ ಅಧಿಕಾರಕ್ಕೋಸ್ಕರ ಬಂದವರಲ್ಲಿ ಅವರುನಾ ಇರಬೇಕು ಅವರೇ ಇರ್ತಾರೆ ಇನ್ನು ಇದ್ದಾರೆ ಕಾಂಗ್ರೆಸ್ನಲ್ಲಿ ಇನ್ನು ಸತೀಶ್ ಜಾರಕಿಹೊಳಿ ಅವರು ಯಮಕನ ಮರಡಿ ಶಾಸಕರು ವಲಸಿಗ ಟೀಮ್ನಲ್ಲಿ ಗುರುತಿಸಿಕೊಂಡವರು ಸತೀಶ್ ಜಾರಕಿಹೊಳಿ ಅವರು ಸೊ ಈ ವಿಚಾರದಲ್ಲಿ ತುಂಬ ಹೇಳಿಕೆಗಳನ್ನು ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂಗಿಲ್ಲ ಅದರಲ್ಲಿ ಒಂದು ಜಮೀರ್ ಅಹಮದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದು ಇಲ್ಲಿಯವರೆಗೂ ಕೂಡ ಈ ಪ್ಲೇ ಲಿಸ್ಟ್ನಲ್ಲಿ ಇದ್ದಂತಿಲ್ಲ ಹಾಗೆ ನೋಡಿದರೆ ಸತೀಶ್ ಅವರು ತಾವು ಕೂಡ ಸಿ ಎಂ ರೇಸ್ನಲ್ಲಿ ಇದ್ದೀರಿ ಅಂತಲೇ ಓಡಾಡ್ತಾ ಇದ್ದಂಥವರು ಕಳೆದ ಬಾರಿಯ ಚುನಾವಣೆಯಲ್ಲಿ ನಾನು ಯಾಕೆ ಆಗಬಾರ್ದ್ರಿ ಉತ್ತರ ಕರ್ನಾಟಕದಲ್ಲಿ ಅಂತ ಅಂದವರು ಸೊ ಇನ್ನು ಕೆ ಪಿ ಸಿ ಸಿ ಕಾರ್ಯದರ್ಶಿ ಬೇರೆಯವರು ಅವರು ಸೊ ಹೇಗೆ ಮುಖ್ಯಮಂತ್ರಿ ಆಗಬೇಕು ಅಂತಂದವರು ವಲಸಿಗ ಟೀಮ್ನಲ್ಲಿ ಗುರುತಿಸ್ಕೊಂಡಿರೋರು ಎಲ್ಲರೂ ಕೂಡ ಅಧಿಕಾರಕ್ಕೆ ಬಂದಿರೋರು ಅಲ್ವಾ ರಾಜಕೀಯಕ್ಕೆ ಬರೋದು ಇದಕ್ಕೆ ನಾನು ಮಂತ್ರಿ ಆಗಬೇಕು ಅಂತ ಬರ್ತಾರೆ ನಾನು ಮುಖ್ಯಮಂತ್ರಿ ಆಗಬೇಕು ಅಧಿಕಾರಕ್ಕೆ ಸಿಕ್ಕ ನಂತರ ಅಂತವ್ರೆ ಎಲ್ಲರೂ ಬರೋರೆ ತಪ್ಪೇನಿದೆ ಇದರಲ್ಲಿ ಬಟ್ ಬಂದಾಗ ಪಕ್ಷ ಕಟ್ಟೋದು ಅಧಿಕಾರಕ್ಕೋಸ್ಕರನ ಅನ್ನೋದು ಡಿ ಕೆ ಬ್ರದರ್ಸ್ಗಳ ಮಾತು ಇನ್ನು ಪುಲ್ಕೇಶಿ ನಗರದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ವಲಸಿಗ ಟೀಮ್ನಲ್ಲಿ ಬಟ್ ದೊಡ್ಡ ಗಲಾಟೆ ಆಯಿತು ಪುಲ್ಕೇಶಿ ನಗರದ ಈ ಕತೆ ಏನು ಗೊತ್ತಿಲ್ಲ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರು ನೆಕ್ಸ್ಟ್ ಏನು ಅದಕ್ಕೆ ಒಂದು ಮಾತನ್ನು ಹೇಳಿದರು ಯಾರೋ ಡಿ ಕೆ ಸುರೇಶ್ ಅವರು ಈಗ ಇರುವಂತಹ ಶಾಸಕರು ಮುಂದಿನ ಬಾರಿ ಶಾಸಕರಾಗಿರ್ತಾರೋ ಇಲ್ವೋ ಕ್ವಶನ್ ಮಾರ್ಕನ್ನು ಇಟ್ಟರೋರು ಸೊ ಹಾಗಿದ್ದಾಗ ನಗರದಲ್ಲಿ ಏನು ಕತೆ ಇದ ಅದಕ್ಕೆ ಆ ಲಿಂಕ್ ಇದಕ್ಕ ಗೊತ್ತಿಲ್ಲ ಏನು ಬೇಕಾದರೂ ಆಗ್ಬೋದು ಗಲಾಟೆ ಆಗಿದ್ದು ಅದೇ ವಿಚಾರವನ್ನು ಹೇಳ್ತಾ ಇದ್ದೀನಿ ಪುಲ್ಕೇಶಿ ನಗರದಲ್ಲಿ ಗಲಾಟೆ ಆಯಿತು ಮುಂದಿನ ಬಾರಿ ಅವ್ರು ಆಗಬಾರ್ದು ಅನ್ನೋದಕ್ಕೋಸ್ಕರ ಗಲಾಟೆ ಮಾಡಿಸಿದ್ದು ಅನ್ನೋದಿತ್ತು ಹಾಗಾಗಿ ಡಿ ಕೆ ಸುರೇಶ್ ಅವರ ಆ ಮಾತನ್ನು ಹೇಳಿದ್ರ ಈ ಬಾರಿ ಇರುವಂಥ ಶಾಸಕರು ಮುಂದಿನ ಬಾರಿ ಗೆಲ್ಲಬೇಕಲ್ಲ ಅಂತ ಹೇಳಿ ಟಿಕೆಟ್ ಆದರೂ ಯಾರಿಗೆ ಗೊತ್ತು ಅದರಲ್ಲಿ ಇವರು ಇದ್ದಾರಾ ಗೊತ್ತಿಲ್ಲಪ್ಪ ಇರ್ಬೋದೇನೋ ಇರಲಿಕ್ಕೂ ಇಲ್ವೇನೋ ಯಾರನ್ನು ಟಾರ್ಗೆಟ್ ಮಾಡಿ ಯಾರನ್ನು ಬೆರಳು ಮಾಡಿ ಹೇಳ್ತಾ ಇದ್ದರು ಗೊತ್ತು ಬಟ್ ಲಿಸ್ಟಲ್ಲಿ ಇವ್ರು ಇರಬಹುದೇನೋ ಅಂತ ಅನಿಸ್ತಾ ಇದೆ ಕಾರಣ ಇವರು ವಲಸಿಗ ಟೀಮ್ನಲ್ಲಿರೋರು ಆಚೆಯಿಂದ ಬಂದವರು ಅಂತ ಏನು ಭೀಮಾ ನಾಯಕ್ ಹಗರಿ ಬೊಮ್ಮನಹಳ್ಳಿ ಶಾಸಕರು ವಲಸಿಗ ಟೀಮ್ನಲ್ಲಿ ಗುರುತಿಸಿಕೊಂಡಂಥವರು ಹಾಗಾಗಿ ಇವರಿಗೂ ಕೂಡ ಬೆರಳು ಇವ್ರ ಕಡೆ ಇದೆಯಾ ಗೊತ್ತಿಲ್ಲ ಅಧಿಕಾರಕ್ಕೋಸ್ಕರ ಬಂದವರ ಅಧಿಕಾರಕ್ಕೋಸ್ಕರ ರಾಜಕೀಯಕ್ಕೆ ಎಲ್ಲರೂ ಬರ್ತಾರೆ ಅದರಲ್ಲಿ ಇವರು ಇದ್ದಾರಾ ಮುಂದಿನ ಬಾರಿ ಕಥೆ ಏನು ನೋ ಏನು ರಮೇಶ್ ಕುಮಾರ್ ಅವರು ಶ್ರೀನಿವಾಸ್ಪುರ ಶಾಸಕರು ವಲಸಿಗ ಟೀಮ್ನಲ್ಲಿ ಅಂತಂದರೆ ಸಿದ್ದರಾಮಯ್ಯನವ್ರ ಜೊತೆಗೆ ಜಾಸ್ತಿ ಗುಣಿಸ್ ಗುರುತಿಸ್ಕೊಳ್ಳುವಂಥವ್ರು ಡಿ ಕೆ ಶಿವಕುಮಾರ್ ಜೊತೆಗೆ ಜಾಸ್ತಿ ಗುರುತಿಸ್ಕೊಳ್ಳಲ್ಲ ಏನಿದ್ರು ಕೂಡ ಸಿದ್ಧರಾಮಯ್ಯನವರು ಸಿದ್ದರಾಮಯ್ಯವ್ರು ಅನ್ನೋದು ಹಾಗಾಗಿ ಈಗ ವಲಸಿಗ ಟೀಮ್ನಲ್ಲಿ ರಮೇಶ್ ಕುಮಾರ್ ಅವರು ಹಾಗೆ ನೋಡಿದ್ರೆ ಪೂರ್ತಿಯಾಗಿ ಕಾಂಗ್ರೆಸ್ನಿಂದ ಇರೋರು ಅಲ್ವಲ್ಲ ಸೊ ಇನ್ನು ಆರ್ ವಿ ದೇಶಪಾಂಡೆ ಹಳಿಯಾಳ ಶಾಸಕರು ವಲಸಿ ಅವ್ರದ್ದಂತೂ ಬಿಡಿ ಆರ್ ವಿ ದೇಶಪಾಂಡೆ ಅವರು ಅವ್ರಿಗೆ ಯಾವ ಸಾಬರಿಗೂ ಬರಲ್ಲ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಬೇಡ ಸಿದ್ದರಾಮಯ್ಯ ಅವರು ನನ್ನ ಪಾಡಿ ನನಗೆ ಇಟ್ಬಿಡಿ ನನ್ನ ಪಾಡಿಗೆ ನಾನು ನನ್ನ ಮಂತ್ರಿ ಮಾಡಿ ಅಷ್ಟೇ ಸಾಕು ಅಂತ ಹೇಳಿ ಹಾಗೆ ನೋಡಿದ್ರೆ ಆರ್ ವಿ ದೇಶಪಾಂಡೆ ಅವರು ಹೇಳಿದ್ದಾರೆ ನಾನು ಮುಖ್ಯಮಂತ್ರಿ ಅಭ್ಯರ್ಥೀರಿ ಅಂತ ಹೇಳಿ ಇನ್ನೊರು ಇನ್ನು ಯಾವ ಕಥೆ ಹೋಗುತ್ತೆ ರೀ ನಾನು ಸೀನಿಯರ್ ರೀ ಕಾಂಗ್ರೆಸ್ನಲ್ಲಿ ಅಂತ ಕಳೆದ ಬಾರಿಯೇ ಹೇಳಿದರು ನಾನು ಸಿ ಎಮ್ ರೇಸಲ್ಲಿದ್ದೀನಿ ಅಂತ ಇನ್ನು ಬಿ ನಾಗೇಂದ್ರ ಅವರು ಬಳ್ಳಾರಿ ಗ್ರಾಮಾಂತರ ಶಾಸಕರು ವಲಸಿಗ ಟೀಮ್ನಲ್ಲಿ ಗುರುಸ್ಕೊಂಡಿರೋರು ಇವರು ಕೂಡ ಬಿ ಜೆ ಪಿಗೆ ಹೋಗಬೇಕು ಹೋಗಬಾರ್ದು ಅನ್ನೋ ತುದಿಗಾಲಲ್ಲಿ ನಿಂತು 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 ಆಚೆ ಬಂದವರು ಹೋದಂಗೂ ಆಗಿತ್ತು ವಾಪಸ್ ಬಂದಿದ್ದಾರೆ ಸೊ ಹಾಗಾಗಿ ಈಗ ಬೆರಳು ಮಾಡ್ತಾ ಇರೋದು ಇವರಿಗುನ ಇರಬಹುದೇನೋ ಅಂತ ಈಗ ಲೆಕ್ಕಾಚಾರಗಳಿದೆ ಇವರೆಲ್ಲರೂ ಕೂಡ ಒಂದು ರೀತಿಯಾಗಿ ವಲಸಿಗರ ಟೀಮ್ನಲ್ಲಿ ಇರುವಂಥವ್ರು ಮೂಲ ಮತ್ತು ವಲಸಿಗರದಲ್ಲಿ ನಡೀತಾ ಇದೆ ಇನ್ನು ವಲಸಿಗ ಶಾಸಕರ ಟೀಮ್ ಯಾರ್ಯಾರ್ದು ಅಂದರೆ ಎಚ್ ಸಿ ಮಹಾದೇವಪ್ಪ ಕೂಡ ಇದೆ ಮಾಜಿ ಶಾಸಕರು ವಲಸಿಗ ಟೀಮ್ನಲ್ಲಿ ಇದು ಶಾಸಕರಲ್ಲ ಮಾಜಿ ಶಾಸಕರು ಎಚ್ ಸಿ ಮಹಾದೇವಪ್ಪ ಸಿದ್ದರಾಮಯ್ಯನ ಜೊತೆಗೆ ಹೆಚ್ಚಿನ ರೀತಿಯಲ್ಲಿ ಗುರುತಿಸಿಕೊಂಡಂಥವ್ರು ಎಚ್ ಸಿ ಮಹಾದೇವಪ್ಪ ಸೊ ಹಾಗಾಗಿ ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟು ಅವ್ರ ಜೊತೆಗೆ ಹೋಗಿ ಮಾತುಕತೆಯನ್ನು ಮಾಡ್ಕೊಂಡು ಬಂದಿದ್ದಂಥ ಸಿದ್ದರಾಮಯ್ಯನವರು ಕೆಲವು ತಿಂಗಳುಗಳ ಹಿಂದೆ ಸೊ ಅದೆಲ್ಲವೂ ಕೂಡ ಈಗ ಒಂದೊಂದೇ ಒಂದೊಂದೇ ಬರ್ತಾ ಇದೆ ಚಲುವರಾಯಸ್ವಾಮಿ ಮಾಜಿ ಶಾಸಕರು ವಲಸಿಗ ಟೀಮ್ನಲ್ಲಿ ಉರಿಸ್ಕೊಂಡಿದ್ದಾರೆ ಇವರು ಅದೇ ಟೀಮಿಂದ ಬಂದವರು ಜಮೀರ್ ಅಹಮದ್ ಅವರು ಎಲ್ಲ ಕೂಡ ಪಕ್ಷಾಂತರಗೊಂಡು ಜೆ ಡಿ ಎಸ್ನಿಂದ ಬಂದು ಕಾಂಗ್ರೆಸ್ ಸೇರಿದಾಗ ಅದು ಅಧಿಕಾರಕ್ಕೋಸ್ಕರನೇ ಬಂದಿದ್ದು ಅನ್ನೋ ಡಿ ಕೆ ಸುರೇಶ್ ಅವರ ಮಾತು ಇವರಿಗ ಇರಬೇಕು ಅವರೇ ಅಲ್ವ ಬಂದವರು ಬಾಲಕೃಷ್ಣ ಅವರು ಅಗೇನ್ ಸೇಮ್ ಅದೇ ಸಂದರ್ಭದಲ್ಲಿನೇ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡವರು ಸೊ ಅಧಿಕಾರಕ್ಕೋಸ್ಕರ ಪಕ್ಷವನ್ನು ಕಟ್ಟೋದಕ್ಕಲ್ಲ ಅಂತೆ ಅಧಿಕಾರಕ್ಕೋಸ್ಕರ ಬಂದವರು ಇವರ ವಲಸಿಗರಲ್ಲಿ ಇವರಿದ್ದಾರೆ ಇದ್ದಾರೆ ಹಾಗಿದ್ರೆ ಇವರೇನಾ ಅದನ್ನ ಅವರೇ ಹೇಳಬೇಕು ಡಿ ಕೆ ಸುರೇಶ್ ಅವರು ಸೊ ಇನ್ನು ಸಂತೋಷ್ ಲಾಡ್ ಅವರು ಮಾಜಿ ಶಾಸಕರು ವಲಸಿಗ ಟೀಮ್ನಲ್ಲಿ ಅವ್ರು ಬಿಡಿ ಈಗ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಸರ್ಕಾರ ಇದ್ದಾಗ ಒಂದಿಷ್ಟು ಆರೋಪಗಳು ಕೇಳಿ ಬಂದಾಗ ಅವರು ತಲೆಮರೆಸ್ಕೊಂಡು ಹೋದವ್ರು ವಾಪಸ್ ಕಾಣಿಸ್ಕೊಳ್ತಾನು ಇಲ್ಲ ತೆರೆಮರೆಯಲ್ಲಿ ಬೇಕಿದ್ರೆ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಮುಂದೆ ಬಂದು ರಾಜಕೀಯವನ್ನು ಅವ್ರು ಎಲ್ಲೂ ಕಡೆ ಕಾಣಿಸ್ಕೊಳ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ತೆರೆಮರೆಯಲ್ಲಿ ರಾಜಕೀಯವನ್ನು ಮಾಡ್ಕೊಂಡಿದ್ದಾರೆ ಅನಿಲ್ ಲಾಡರು ಇವರು ಬಹಿರಂಗವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರ್ತಾರೆ ಬಳ್ಳಾರಿಯ ವಿಚಾರದಲ್ಲಿ ವಲಸಿಗ ಟೀಮ್ನಲ್ಲಿ ಇದ್ದಾರೆ ಬಟ್ ಬಹಿರಂಗವಾಗಿರುವಂಥ ಸ್ಟೇಟ್ಮೆಂಟ್ಗಳು ಇವರೆಲ್ಲರ ಹೆಸರುಗಳು ಏನು ಕೇಳಿ ಬರ್ತಾ ಇದೆ ಇವರು ಮುಂದಿನ ಕಥೆ ಏನು ಈ ಬಾರಿ ಇರುವಂಥ ಶಾಸಕರು ಮುಂದೆ ಇರ್ತಾರೋ ಇಲ್ಲವೋ ಅಂತ ಹೇಳಿದರು ಸೊ ಇವರು ಮಾಜಿ ಶಾಸಕರು ಇವರು ಕಥೆಯೇನು ಶಿವರಾಜ್ ತಂಗಡಿಗೆ ಮಾಜಿ ಶಾಸಕರು ವಲಸಿಗ ಟೀಮ್ನಲ್ಲಿರುವಂಥವರು ಸೊ ಇವ್ರಿಗೆ ಯಾವ ರೀತಿಯಾಗಿ ಅಧಿಕಾರಕ್ಕೋಸ್ಕರ ಬಂದವರ ಸಿ ಎಂ ಇಬ್ರಾಹಿಮು ಮೇಲ್ಮನೆ ಸದಸ್ಯ ವಲಸಿಗ ಟೀಮ್ ಅವರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಕೊಂಡೇ ಓಡಾಡಿದ್ದಾರೆ ಸರಿ ಇಲ್ಲ ಇಲ್ಲ ಕಾಂಗ್ರೆಸ್ನಲ್ಲಿ ಎಲ್ಲ ಅಂತ ಹೇಳಿ ಸೊ ಹಾಗಾಗಿ ಈಗ ಇವ್ರ ಕಥೆ ಏನು ಗೊತ್ತಿಲ್ಲ ಅವರು ವಲಸಿಗ ಟೀಮ್ನಲ್ಲೇ ಇರೋದ್ರಿಂದ ಅವರು ಅಧಿಕಾರಕ್ಕೋಸ್ಕರ ಬಂದವರು ಎಲ್ಲರೂ ಅದಕ್ಕೆ ಅಲ್ವೇನ್ರಿ ಯಾರು ಅಧಿಕಾರಕ್ಕೋಸ್ಕರ ಬಂದಿಲ್ಲ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದು ಅಧಿಕಾರಕ್ಕೋಸ್ಕರ ಅಲ್ವೇ ಡಿ ಕೆ ಸುರೇಶ್ ಅವರು ಎಂ ಪಿ ಆಗಿ ಅಧಿಕಾರಕ್ಕೋಸ್ಕರ ಅಲ್ವೇ ಸೊ ಇವೆಲ್ಲವೂ ಕೂಡ ಇದೆ